धन्वन्तरिश्च भगवान् स्वयमासदेवः नाम्नां ऋणां पुरुरुजां रुज आशुहन्ति यज्ञे च भागम् अमृतायुरवापचाद्ध ಆಯುಶ್ಚ ವೇದ ಮನುಷಾಸ್ತ್ಯವತೀರ್ಯ ಲೋಕೆ. ಈ ಭಗವಂತನ ಧನ್ವಂತರಿಯ ಬಗ್ಗೆ ನಾರದರಿಗೆ ಬ್ರಹ್ಮದೇವರು ಉಪದೇಶ ಕೊಡ್ತಾ ಇದ್ದಾರೆ. ಧನ್ವಂತರಿ ಎಂಬವನು ತಾನು ಆಯಾವ ದೀರ್ಘತಮ ಎಂಬ ವ್ಯಕ್ತಿಯಲ್ಲಿ ಅವತರಿಸ್ತಾ ಇದ್ದಾನೆ. ಅವತರಿಸಿ ಆಯುರ್ವೇದ ಶಾಸ್ತ್ರವನ್ನು ಈ ಲೋಕದಲ್ಲಿ ಪ್ರವೃತ್ತಿಗೊಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ನಾಮ್ನಾಂ ಋಣಾಂ ಪುರುರುಜಾ ರುಜ ಆಶುಹಂತಿ ಅಚ್ಯುತ ಅನಂತ ಗೋವಿಂದ ನಾಮತ್ರಯ ಜಪವನ್ನು ಯಾರು ಮಾಡ್ತಾರೆ? ಅಚ್ಯುತಾನಂದ ಗೋವಿಂದ ಸ್ಮೃತಿ ಮಾತ್ರ ಆರ್ತಿನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೆ. ಸ್ಮೃತಿ ಮಾತ್ರ ಆರ್ತಿನಾಶನ ಅಂತ ಅವನ ಬಗ್ಗೆ 9ನೇ ಸ್ಕಂದದಲ್ಲಿಯೂ ಈ ಮಾತು ಬರುತ್ತೆ. ಯಾರು ಸ್ಮರಣೆ ಮಾಡ್ತಾರೋ ಇನ್ನೇನು ಅವನಿಗೆ ಫೀಸ್ ಕೊಡಬೇಕಾಗಿಲ್ಲ. ಆ ಈ ಡಾಕ್ಟ್ರಿಗೆ, ಈ ವೈದ್ಯರಿಗೆ, ಭವರೋಗ ವೈದ್ಯನಿಗೆ ಅವನ ಸ್ಮರಣೆ ಭಕ್ತಿಯಿಂದ ಮಾಡಿದರೆ ಸಾಕು, ಎಲ್ಲ ರೋಗದಿಂದ ಬಂದಿರತಕ್ಕಂಥ ದುಃಖಗಳನ್ನು ಪರಿಹಾರ ಮಾಡ್ತಾನೆ. ಹಾಗಾದರೆ ಮೂರು ನಾಲ್ಕು ನಾಮಗಳು, ಅಚ್ಯುತ ಅನಂತ ಗೋವಿಂದ ಧನ್ವಂತರಿ, ಈ ನಾಮವನ್ನು ಯಾರು ಭಕ್ತಿಯಿಂದ ಸ್ಮರಣೆ ಮಾಡ್ತಾರೋ ಅವರ ದುಃಖವನ್ನೆಲ್ಲ ಪರಿಹಾರ ಮಾಡ್ತಾನೆ. ರೋಗಾನ್ವೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ, ನನ್ನ ಎಲ್ಲ ರೋಗಗಳನ್ನು ಶೀಘ್ರವಾಗಿ ವಾಸಿ ಮಾಡು ಅಚ್ಯುತ ಅನಂತ ಗೋವಿಂದ ಧನ್ವಂತರಿ ಅಂತ ಸ್ಮರಣೆ ಮಾಡಿದರೆ ಅವರ ರೋಗವನ್ನು ವಾಸಿ ಮಾಡ್ತಾನೆ. ಹಾಗಾಗಿ ನಾವು ಅಪತ್ಯ ಆಹಾರ ಏನು ತಿಂದರೂ ಕೂಡ ಈ ನಾಮಸ್ಮರಣೆಯಿಂದ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾಹ ಸತ್ಯಂ ಸತ್ಯಂ ವದಾಮ್ಯ ಅಂತ ವ್ಯಾಸರು ಕೂಡ ಘಂಟಾಘೋಷವಾಗಿ ಹೇಳಿದ್ದಾರೆ. ಅಂತಹ ನನ್ನ ನಾಮಜಪದಿಂದ, ನಾಮಸ್ಮರಣೆಯಿಂದಲೇ ಎಲ್ಲರ ರೋಗದ ಭಕ್ತರ ರೋಗದ ದುಃಖವನ್ನು ಪರಿಹಾರ ಮಾಡುವನು ಅವನು ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂತಹ ಧನ್ವಂತರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಅಮೃತಾಯುಹು ಅಂತ ಒಂದು ಮಾತು ಹೇಳ್ತಾರೆ ಪರಮಾತ್ಮನ ಬಗ್ಗೆ. ಅಮೃತಾಯುಹು, ಅಮೃತ ಅಂದರೆ ಅಮೃತ ಕಿರಣ. ಅಮೃತ ಕಿರಣವನ್ನು ಸಸ್ಯಗಳ ಮೇಲೆ ಸಿಂಪಡಿಸಿ ಈ ಔಷಧಿಗಳು, ಅಂದರೆ ನಮಗೆ ಧನಧಾನ್ಯವನ್ನು ಪೂರೈಕೆ ಮಾಡ್ತಕ್ಕಂಥ ಔಷಧಿಗಳು, ಅಂದರೆ ಬಾಳೆಗಿಡ ಮೊದಲಾದವುಗಳು ಏನಿದೆ ಔಷಧಿಗಳು, ಅದನ್ನು ಪುಷ್ಟೀಕರಿಸಿ ಅದು ನಮಗೆ ಆಹಾರ ಪೂರೈಕೆ ಮಾಡುವಂತೆ ಮಾಡ್ತಾನೆ. ಅಮೃತ ಕಿರಣ ಅಂದರೆ ಚಂದ್ರನ ಕಿರಣ, ಅದು ಅಮೃತ ಕಿರಣ. ಅದು ಸಸ್ಯಗಳ ಮೇಲೆ ಗಿಡ ಮರಗಳ ಮೇಲೆ ಬೀಳಬೇಕು. ಬೀಳಲಿಲ್ಲ ಅಂದರೆ ಅದು ಬೆಳೆಯುವುದೇ ಇಲ್ಲ. ಬೆಳೆಯುವುದಿಲ್ಲ ಅಂದರೆ ದವಸ ಧಾನ್ಯಗಳು ಬರುವುದೇ ಇಲ್ಲ. ಈ ಜಗತ್ತೇ ಬದುಕುವುದು ಕಷ್ಟ. ಹಾಗಾಗಿ ಜಗತ್ತಿನ ಬದುಕಿಗೆ ಸಸ್ಯ ಸಮೃದ್ಧಿಗಳು ಆಗಬೇಕು, ಸಸ್ಯಾದಿಗಳ ಸಮೃದ್ಧಿ ಆಗಬೇಕು. ಸಮೃದ್ಧಿ ಆಗೋದು ಹೇಗೆ? ಚಂದ್ರಮಂಡಲದೊಳಗೆ ನಿಂತು ಪರಮಾತ್ಮ, ಆ ಧನ್ವಂತರಿ ರೂಪಿ ಪರಮಾತ್ಮ ಚಂದ್ರಮಂಡಲದೊಳಗೆ ಇರ್ತಾನೆ, ಅಮೃತ ಕಿರಣವನ್ನು ಸ್ಪ್ರೇ ಮಾಡ್ತಾನೆ, ಅಂದರೆ ಈ ಸಸ್ಯಗಳ ಮೇಲೆ ಅದನ್ನು ಸಿಂಪಡಿಸ್ತಾನೆ. ಅದರಿಂದಾಗಿ ಏನಾಗುತ್ತೆ? ಸಸ್ಯಗಳ ಅಭಿವೃದ್ಧಿಯಾಗಿ ಜಗತ್ತಿಗೆ ಆಹಾರ ಪೂರೈಕೆ ಆಗ್ತಾ ಇದೆ. ಅದಕ್ಕೆ ಅಮೃತಾಯುಹು, ಅಮೃತ ಅಂದರೆ ಅಮೃತ ಕಿರಣದಿ ಅನ್ನು ಚೆಲ್ಲುವ ಮೂಲಕ ಜಗತ್ತಿನ ಆಯುಹು, ಜಗತ್ತಿಗೆ ಜೀವನ ಪ್ರದನಾಗಿದ್ದಾನೆ ಅಂತ ಪರಮಾತ್ಮ. ನಮಗೆ ತಿಂದ ಆಹಾರವನ್ನು, ಅದು ಅಪತ್ಯ ಆಹಾರ ಆಗಿದ್ದರೂ ಕೂಡ ಅದು ನಮಗೆ ಆರೋಗ್ಯ ಕೆಡದಂತೆ ನೋಡಿಕೊಳ್ಳುವನು ಅವನು. ಆಹಾರವನ್ನು ಪೂರೈಕೆ ಮಾಡುವನು ಅವನೇ. ಅವನು ಮಾಡಿದ ಉಪಕಾರ ಬಹಳ ದೊಡ್ಡದು. ದ್ವಂದ್ವಾದ್ ಭಯಾತ್ ಋಷಭವೋ ನಿರ್ಜಿತಾತ್ಮ, ಇನ್ನೊಂದು ರೂಪವನ್ನು ಹೇಳ್ತಾರೆ. ಋಷಭ ಎಂಬ ರೂಪ ಅಂದರೆ ನಾಭಿರಾಜ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದಾಗ ನಾಭಿರಾಜ ಯಜ್ಞ ಮಾಡ್ತಾನೆ. ಆಗ ಭಗವಂತ ಆಹುತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಆ ಯಜ್ಞದಲ್ಲಿ ಪ್ರತ್ಯಕ್ಷನಾದಾಗ ಅವನ ಪರವಾಗಿ ಋಷಿಮುನಿಗಳೆಲ್ಲ ನಿನಗೆ ಸಮಾನನಾದ ಮಗನನ್ನು ಕರುಣಿಸಿ ಇವನಿಗೆ, ನಾಭಿರಾಜನಿಗೆ ಅಂತ ಹೇಳ್ತಾನೆ. ನನಗೆ ಸಮಾನನು ಯಾರಿದ್ದಾರೆ? ಮಮ ಅಭಿರೂಪ ಅಹಮೇವ ಕೈವಲ್ಯಾತ್, ನನಗೆ ಶಾಸ್ತ್ರಗಳು ಕೇವಲ ಸಾಕ್ಷಿಚೇತ ಕೇವಲ ನಿರ್ಗುಣಶ್ಚ ಅಂತ ಶ್ವೇತಾಶ್ವರ ಉಪನಿಷತ್ತು ಭಗವಂತನ ಹೇಳ್ತದೆ. ಭಗವಂತ ಕೇವಲ, ಕಾರಣ ಏನಂದರೆ ಅವನಿಗೆ ಸಾಟಿಯಾದವನು ಅವನೊಬ್ಬನೇ, ಬೇರೆ ಇಲ್ಲ. ದೇವರಿಗೆ ಸದೃಶನಾದವನು ಬೇರೆ ಇಲ್ಲ, ಅದ್ವಿತೀಯ ಅವನು, ಸಾಟಿ ಇಲ್ಲದವನು. ಹಾಗಾಗಿ ನಾನು ಕೇವಲ, ನನಗೆ ಸಾಟಿಯಾದವನು ಇನ್ನೊಬ್ಬ ಇಲ್ಲವೇ ಇಲ್ಲ. ನಾನು ಎಲ್ಲಿಂದ ಇವನಿಗೆ ನನಗೆ ಸಾಟಿಯಾದವನು ಮಗನನ್ನು ಕರುಣಿಸಿ ಸಾಧ್ಯ? ಹಾಗಾಗಿ ನನಗೆ ಸಾಟಿಯಾದವನು ನಾನೇ ಒಂದು ರೂಪದಿಂದ ಅವತರಿಸ್ತೇನಂತ ಹೇಳಿ ಋಷಭ ಎಂಬ ರೂಪದಿಂದ ನಾಭಿರಾಜನಿಂದ ಮೇರುದೇವಿಯಲ್ಲಿ ಭಗವಂತ ಅವತರಿಸಿದ. ಆ ಭರತ ಮೊದಲಾಗಿರ್ತಕ್ಕಂಥ 100 ಮಂದಿ ಮಕ್ಕಳನ್ನು ಅವನು ಸೃಷ್ಟಿ ಮಾಡಿ ಮಕ್ಕಳಿಗೆ ಉಪದೇಶ ಕೊಡ್ತಾನೆ. ಆ ಭರತ ಇದ್ದಾನಲ್ಲ, ಅವನು ಆಳಿದ ಈ ಖಂಡಕ್ಕೆ ಭಾರತವರ್ಷ ಭರತಖಂಡ ಅಂತ ನಾವು ಹೇಳ್ತಾ ಇದ್ದೀವಿ. ಒಂದು ವರ್ಷಕ್ಕೆ ಆ ಋಷಭ ಪುತ್ರನಾದ ಜ್ಯೇಷ್ಠ ಪುತ್ರನಾದ ಭರತ ಇದನ್ನು ಆಳಿದ್ರಿಂದಾಗಿ ಈ ವರ್ಷಕ್ಕೆ ಭರತವರ್ಷ ಮತ್ತು ಭರತಖಂಡ ಅಂತ ಬಂದಿದೆ. ಅಂತಹ ಪರಮಾತ್ಮ ಋಷಭ ನೋಡಿ ಕೊನೆಗಾಗುವಾಗ ಎಲ್ಲ ಮಕ್ಕಳಿಗೆ ಹಿತೋಪದೇಶ ಮಾಡಿ ಮಕ್ಕಳಿಗೆ ರಾಜ್ಯಭಾರವನ್ನು
ರಾಜ್ಯಭಾರವನ್ನು ಅವರಿಗೆ ವಹಿಸಿಕೊಟ್ಟ ನಂತರ ಪರಮಾತ್ಮ ಓ ಅವಧೂತ ಚರಿಯನ್ನು ತೋರಿಸ್ತಾನೆ. ದೇಹದ ಮೇಲೆ ಅಭಿಮಾನ ಬಿಟ್ಟವರು ಯಾವ ರೀತಿಯಾಗಿ ದೇಹವನ್ನು ಮೈ ಮೆರೆತು ಯಾವ ರೀತಿಯಾಗಿ ವರ್ತಿಸ್ತಾರೆ ಅವಧೂತರು ಎಂಬುದನ್ನು ತೋರಿಸ್ಲಿಕ್ಕೋಸ್ಕರ ಅವಧೂತ ಚರಿಯನ್ನು ತೋರಿಸ್ತಾನೆ. ಆವಾಗ ಅವನು ನಗ್ನನಾಗಿ ತಲೆಯನ್ನೆಲ್ಲ ಬಿಚ್ಚಿ ಹಾಕ್ಕೊಂಡು ಹುಚ್ಚರಂತೆ ಮೂಡ್ಕರಂತೆ ತಿರುಗಾಡ್ತಾನೆ. ಆವಾಗ ಭಗವಂತನ ಮೇಲೆ ಎಲ್ಲರೂ ಕೂಡ ಕಲ್ಲು ಎಸಿತಾರೆ, ಉಸುಕನ್ನು ಎಸಿತಾರೆ, ತೂತು ಒಂದು ಉಗುಳುತ್ತಾರೆ. ಆದರೆ ಅವನಿಗೆ ಯಾವ ವಿಕಾರವೂ ಆಗುವುದಿಲ್ಲ. ದೇಹದ ಮೇಲೆ ಅಭಿಮಾನ ಇಲ್ಲದ ಭಗವಂತ, ಪ್ರಾಕೃತ ದೇಹ ಇಲ್ಲ, ಅದರ ಮೇಲೆ ಅವನಿಗೆ ಅಭಿಮಾನ ಇಲ್ಲ. ಹಾಗೆಯೇ ಬಾಕಿ ನಮ್ಮಂತೆ ಅವನಿಗೆ ದೇಹಾಭಿಮಾನದಿಂದಾಗಿ ಯಾರೋ ತಿರಸ್ಕಾರ ಮಾಡಿದಾಗ ನೋವಾಗೋದು, ಪುರಸ್ಕಾರ ಮಾಡಿದಾಗ ಆನಂದ ಆಗೋದು, ಇದು ಯಾವುದೂ ಇಲ್ಲ. ಅವನು ಒಂದು ರೀತಿಯಾಗಿ ನಿರ್ಜಿತಾತ್ಮ. ಅವನ ಇಂದ್ರಿಯಗಳು ಅವನ ಮನಸ್ಸಲ್ಲಿ ಯಾವಾಗಲೂ ಕಂಟ್ರೋಲ್ನೇ ಇದೆ. ಒಬ್ಬ ಸಾಮಾನ್ಯ ಯೋಗಿಯಂತೆ ತಾನು ಎಲ್ಲ ದ್ವಂದ್ವವನ್ನು ಮೀರಿ ಹೇಗೆ ನಿಲ್ಲಬೇಕು ಎಂಬುದನ್ನು ಆ ಋಷಭ ರೂಪದಲ್ಲಿ ಭಗವಂತ ತೋರಿಸಿದ. ಆವಾಗ ದ್ವಂದ್ವಾದ್ವಯಾತ್, ನಮಗೆ ಲಾಭ ನಷ್ಟ, ಜಯ ಅಪಜಯ, ಸುಖ ದುಃಖ, ಬಿಸಿಲು ಮತ್ತು ಮಳೆ, ಈ ದ್ವಂದ್ವದಿಂದ ಭಯ ಆಗತ್ತೆ. ಯಾಕೆಂದರೆ ಇವತ್ತು ನಾವು ಸುಖ ಪಡ್ತೇವೆ ಅಂದರೆ ನಾಳೆ ಏನು ದುಃಖ ಇದೆ ಒಂದು ಭಯ. ಸುಖವನ್ನು ಪಡೋದಾದರೂ ಭಯವೇ. ಸುಖವು ಇವತ್ತು ಬಂತು ಅಂದರೆ ಅಯ್ಯೋ ನಾಳೆ ಏನು ದುಃಖ ಬರುತ್ತೋ ಅಂತ ಹೆದರಿಕೆ. ದುಃಖ ಬಂದಾಗ ಭಯ ಹೊಂಟೇ ಉಂಟು, ಸುಖ ಬಂದಾಗಲೂ ಭಯ, ಅಯ್ಯೋ ಇದು ಯಾವಾಗ ಕೈ ತಪ್ಪಿ ಹೋಗುತ್ತಪ್ಪ, ಇನ್ನು ನಾಳೆ ದುಃಖ ಬರಲಿಕ್ಕಿದೆ ಅಂತ ಹೆದರಿಕೆ. ಇವತ್ತು ಜಯ ಆಯಿತೋ ನಾಳೆ ನಾವು ಸೋಲಿಕ್ಕಿದ್ದೇವೆ, ಅಪಜಯದ ಭಯ. ಹಾಗಾಗಿ ಮನುಷ್ಯನಿಗೆ ಈ ದ್ವಂದ್ವ ಭಯ ಯಾವಾಗಲೂ ಕಾಡುತ್ತೆ. ಲಾಭ ನಷ್ಟ, ನಿಂದ ಸ್ತುತಿ, ಮಾನ ಅಪಮಾನ, ಇದೆಲ್ಲವೂ ಕೂಡ ಮನುಷ್ಯನಿಗೆ ಒಂದು ದೊಡ್ಡ ಇದು ಭಯೋತ್ಪಾದಕವಾಗಿದೆ. ಈ ದ್ವಂದ್ವ ಭಯವನ್ನು ಮೀರಿ ನಿಂತ ದ್ವಂದ್ವಾತೀತನಾಗಿ ಹೇಗಿರಬೇಕು ಎಂಬುದನ್ನು ಆ ಋಷಭ ರೂಪದಲ್ಲಿ ಭಗವಂತ ತೋರಿಸಿದ್ದಾನೆ. ಅವಧೂತ ಚರ್ಯೆಯನ್ನು ತೋರಿಸಿ ಹಾಗಾಗಿ ಆ ಭಗವಂತ ಋಷಭ ರೂಪದಲ್ಲಿ ದ್ವಂದ್ವಾತೀತನಾಗಿ ಹೇಗಿರಬೇಕು ಎಂಬುದನ್ನು ತೋರಿಸಿರ್ತಕ್ಕಂಥ ಭಗವಂತ ನನ್ನ ಮನಸ್ಸನ್ನು ನನಗೆ ಮನಸ್ಸಿನಲ್ಲಿ ಮನೋನಿಗ್ರಹವನ್ನು ಕೊಟ್ಟು ಈ ಸುಖ ದುಃಖ ದ್ವಂದ್ವ ಭಯದಿಂದ ನಮ್ಮನ್ನು ಪಾರು ಮಾಡಲಿ ಎಂಬುದಾಗಿ ಆ ಭಗವಂತ ಅವಧೂತ ಚರ್ಯೆಯನ್ನು ತೋರಿರತಕ್ಕಂಥ ಋಷಭನಾಮಕ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬಹಳ ಕಷ್ಟ ಮನುಷ್ಯನಿಗೆ. ಈ ದ್ವಂದ್ವಾತೀತೋ ವಿಮತ್ಸರ ಭಗವದ್ಗೀತೆಯಲ್ಲಿ ಹೇಳಿದ್ದು, ದ್ವಂದ್ವವನ್ನು ಮೆಟ್ಟಿ ನಿಲ್ಲಬೇಕು. ವಸ್ತುತ ಸುಖ ಆಗತ್ತೆ, ದುಃಖ ಆಗತ್ತೆ, ಲಾಭ ಆಗತ್ತೆ, ನಷ್ಟ ಆಗತ್ತೆ, ಇದು ಸಂಸಾರದಲ್ಲಿ ಅನಿವಾರ್ಯ. ಆದರೆ ಇದರಿಂದ ಮನಸ್ಸು ವಿಕ್ಷೋಭಕ್ಕೊಳಗಾಗಬಾರ್ದು, ಮನಸ್ಸು ವಿಕ್ಷುಬ್ಧ ಆಗಬಾರ್ದು. ಅಂದರೆ ದ್ವಂದ್ವವನ್ನು ಸಹಿಸುವ ಶಕ್ತಿ ಬೇಕು, ದ್ವಂದ್ವದಿಂದ ವಿಚಲಿತನಾಗಬಾರ್ದು. ಈ ದ್ವಂದ್ವಾತೀತ ದ್ವಂದ್ವ ಸಹಿಷ್ಣುತಾ ಬೇಕು. ಇದು ಯಾರ ಅನುಗ್ರಹ ಇದ್ರೆ ಬರುತ್ತೆ? ಋಷಭನಾಮಕ ಪರಮಾತ್ಮನ ಅನುಗ್ರಹ ಇದ್ದರೆ ಈ ದ್ವಂದ್ವ ಸಹಿಷ್ಣುತೆ ನಮ್ಮಲ್ಲಿ ಬರುತ್ತೆ. ಹಾಗಾಗಿ ದ್ವಂದ್ವದ ಭಯದಿಂದ ನಾವು ಒಳಗಾಗಿ ಒದ್ದಾಡುವಂತಹ ಪ್ರಸಂಗ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಜ್ಞಶ್ಚ ಲೋಕಾತ್ ಅಥ ತತ್ಕೃತಾನ್ನ. ನೋಡಿ, ಯಜ್ಞ ಇವನು ಯಾರನ್ನು ಅಂದರೆ, ಸ್ವಯಂಭೂ ಮನುವಿಗೆ ಒಬ್ಬಳು ಮಗಳಿದ್ದು, ಆಕೂತಿ. ಆಕೂತಿಯನ್ನು ರುಚಿ ಪ್ರಜಾಪತಿ, ಬ್ರಹ್ಮನ ಮಗನಾದ ರುಚಿ ಪ್ರಜಾಪತಿ ಕೊಟ್ಟು ಸ್ವಯಂಭೂನ ಮದುವೆ ಮಾಡಿದ. ಆವಾಗ ಅಲ್ಲಿ ವಸ್ತುತಸ್ತು ಸ್ವಯಂಭೂ ಮನುವಿನ ಆಕೂತಿಯಲ್ಲಿ ಯಜ್ಞನಾಮಕ ಪರಮಾತ್ಮನಿಂದ ಅಲ್ಲ ರುಚಿ ಪ್ರಜಾಪತಿಯಿಂದ ಆಕೂತಿಯಲ್ಲಿ ಯಜ್ಞ ಮತ್ತು ದಕ್ಷಿಣ ಇಬ್ಬರು ಅವತರಿಸ್ತಾರೆ. ಲಕ್ಷ್ಮೀನಾರಾಯಣರೇ ನಾರಾಯಣ ಯಜ್ಞ ಎಂಬ ಹೆಸರಿನಿಂದ ಲಕ್ಷ್ಮೀದೇವಿ ದಕ್ಷಿಣಾದೇವಿಯಾಗಿ ಅವತರಿಸ್ತಾಳೆ. ಆದರೆ ಸ್ವಯಂಭೂಮನು ತನ್ನ ಮಗಳನ್ನು ಆಕೂತಿಯನ್ನು ರುಚಿ ಪ್ರಜಾಪತಿ ಕೊಡುವಾಗ, ಈ ಮಗಳಲ್ಲಿ ಹುಟ್ಟತಕ್ಕಂಥ ಮಗ ಮಾತ್ರ ನನಗೆ ಬೇಕು ಅಂತ ಒಂದು ಒಪ್ಪಂದದ ಮೇರೆಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದ. ಅದನ್ನೇ ಪುತ್ರಿಕಾ ಪುತ್ರ ಧರ್ಮ ವಿವಾಹ ಅಂತ ಕರೀತಾರೆ. ಪುತ್ರಿಯ ಪುತ್ರ ನನಗೆ ಬೇಕು ಅಂತ ಒಂದು ಒಪ್ಪಂದದ ಮೇರೆಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ಅದನ್ನೇನಂತ ಕರೀತಾರೆ? ಪುತ್ರಿಕಾ ಪುತ್ರ ಧರ್ಮ ವಿವಾಹ. ಹಾಗಾಗಿ ರುಚಿ ಪ್ರಜಾಪತಿಗೆ ತನ್ನ ಮಗಳಾದ ಆಕೃತಿಯನ್ನು ಕೊಡುವಾಗ ಸ್ವಯಂಭವನು ಮಗಳ ಮಗ ಮಾತ್ರ ನನಗೆ ಬೇಕು ಅಂತ. ಹಾಗಾಗಿ ಆ ಮಗಳಲ್ಲಿ ಯಾರು ಹುಟ್ಟಿದ್ದಾನೆ? ಪರಮಾತ್ಮ, ಯಜ್ಞನಾಮಕ ಪರಮಾತ್ಮ ಹುಟ್ಟಿದ್ದಾನೆ ರುಚಿ ಪ್ರಜಾಪತಿಯಿಂದ ಆಕೃತಿಯಲ್ಲಿ. ಅದನ್ನು ತಾನು ಮೊದಲು ಹೇಳಿದ ಅಂಗೀಕಾರ ಮಾಡಿದಂತೆ ಆ ಯಜ್ಞನನ್ನು ಸ್ವಯಂಭವನಿಗೆ ಕೊಡ್ತಾನೆ, ಮಗಳನ್ನು ಮಾತ್ರ ತಾನು ಇಟ್ಕೊಳ್ತಾನೆ. ಆ ದಕ್ಷಿಣಾದೇವಿ ಯಾವಾಗಲೂ ಅನಾದಿಕಾಲದಿಂದ ಅವಳು ಸತಿಪತಿಯರಾಗಿದ್ದಾರೆ. ಹಾಗಾಗಿ ಆ ದಕ್ಷಿಣಾದೇವಿಯನ್ನೇ ಭಗವಂತ ಯಜ್ಞನಾಮಕ ಪರಮಾತ್ಮ ಮದುವೆ ಆಗ್ತಾ ಇದ್ದಾನೆ. ಸ್ವಯಂಭೂ ಮನ್ವಂತ್ರದಲ್ಲಿ ತಾನೇ ಇಂದ್ರನ ಗದ್ದುಗೆಯನ್ನು ಏರಿ ಆ ದಕ್ಷಿಣಾದೇವಿಯಲ್ಲಿ ತೋಷ ಪ್ರತೋಷ ಅಂತ 12 ಮಂದಿ ದೇವತೆಗಳನ್ನು ಸೃಷ್ಟಿ ಮಾಡಿ ಅವರನ್ನು ತನ್ನ ಕೈ ಕೆಳಗೆ ಇಟ್ಕೊಂಡು ಇಂದ್ರನ 3 ಲೋಕದ ಒಡೆಯನಾಗಿ ಇಂದ್ರ ಗದ್ದುಗೆಯಲ್ಲಿದ್ದು ಇಂದ್ರನಾಗಿ
ಎಲ್ಲ ಲೋಕವನ್ನು ಪಾಲನೆ ಮಾಡ್ತಾನೆ. ಅದು ಯಜ್ಞನಾಮಕ ಪರಮಾತ್ಮ. ಯಾಕೆ ಅವನಿಗೆ ಯಜ್ಞ ಅಂತ ಹೆಸರು? ಸರ್ವಯಜ್ಞ ಭುಜೇ ನಮಃ, ಅವನು ಎಲ್ಲ ಯಜ್ಞದ ಸಾರಭೋಕ್ತಾರ. ವಿಶೇಷವಾಗಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ ತೇನ ತ್ಯಕ್ತೇನ ಬುಂಜೀತ ಮಾಗೃತ ಕಸ್ಯ ಸಿದ್ಧನ ಎಂಬುದಾಗಿ ಅವನ ಅಂದರೆ ಅಜ್ಜ ಸ್ವಯಂಭುವನ್ನು ಕಂಡುಹಿಡಿರತಕ್ಕಂತಹ ಏನು ಈಶಾವಾಸ್ಯ ಉಪನಿಷತ್ ಮಂತ್ರದಿಂದ ಪ್ರತಿಪಾದ್ಯ ತತ್ವ ಯಜ್ಞನಾಮಕ ಪರಮಾತ್ಮ ಸರ್ವಯಜ್ಞದ ಸಾರಭೋಕ್ತಾರನಾಗಿದ್ದಾನೆ. ಅಂಥವನನ್ನು ಬೇಡಬೇಕು ನಾವು. ಯಜ್ಞಶ್ಚ ಲೋಕಾತ್ ಉತ ತತ್ಕೃತಾನ್ನಃ. ಲೋಕ ಅಂದರೆ ಪಾಮರ ಜನರು, ದುಷ್ಟಜನರು. ದುಷ್ಟಜನರಿಂದ ನಮ್ಮನ್ನು ರಕ್ಷಣೆ ಮಾಡು. ದುಷ್ಟಜನರು ನಮ್ಮ ಹತ್ರ ಸುಳಿಲೇಬಾರದು. ದುಷ್ಟಜನರ ಸಹವಾಸ ನಮಗಾಗಬಾರದು. ಅವರಿಂದ ನಮ್ಮನ್ನು ಪಾರು ಮಾಡು. ಯಾಕೆ ಹೀಗೆ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಕಾರಣ ಇದೆ. ಏನಂತ ಹೇಳಿದರೆ, ಒಂದು ಸರ್ತಿ ಸ್ವಯಂಭೂವನು ಆ ತನ್ನ ಮಗಳ ಮಗ ದೌಹಿತ್ರನಾದ ಸ್ವಯಂ ಪರಮಾತ್ಮನ ಗೊತ್ತಿತ್ತವನಿಗೆ ಆ ಈಶಾವಾಸ್ಯಮಿದಂ ಸರ್ವಂತ ಮಂತ್ರದಿಂದ ಸ್ತೋತ್ರ ಮಾಡ್ತಾ ಇದ್ದಾನೆ. ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ, ಗುಣಗಾನ ಮಾಡ್ತಾ ಇದ್ದಾನೆ. ಆವಾಗ ರುದ್ರದೇವರ ವರದಿಂದ ಅವಧ್ಯರಾದ ದುಷ್ಟರು ಅಸುರರು ಈ ಪ್ರಪಂಚದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿ ಜಗತ್ತನ್ನು ನಾಶ ಮಾಡಬೇಕು ಅಂತ ಹವಣಿಸ್ತಾ ಇದ್ದಾರೆ. ಸ್ವಯಂಭೂಮನು ಆ ಮನ್ವಂತ್ರದ ಈ ಜಗತ್ತಿನ ಅಧಿಪತಿ. ಅವನನ್ನು ನಾಶ ಮಾಡಿಬಿಟ್ರೆ, ಅರಾಜಕತೆ ಉಂಟಾದರೆ ಮತ್ತೆ ಈ ಜಗತ್ತನ್ನು ನಾಶ ಮಾಡೋದು ಸುಲಭ ಅಂತ ದುರುದ್ದೇಶದಿಂದ ರುದ್ರದೇವರನ್ನು ತಪಸ್ಸು ಮಾಡಿ ಅವರ ಅವಧ್ಯತ್ವ ವರವನ್ನು ಪಡೆದು ಇದನ್ನು ದುರುಪಯೋಗಪಡಿಸ್ಕೊಳ್ಬೇಕು ಅಂತ ಸ್ವಯಂಭೂವನ್ನು ಕೊಲ್ಲಿಕ್ಕೋಸ್ಕರ ಬರ್ತಾನೆ. ಅವನು ಗುಣಗಾನ ಮಾಡ್ತಾ ಇದ್ದಾನೆ. ಆವಾಗ ಸರ್ವಗತನಾದಂತಹ ಶ್ರೀಹರಿ ಅಲ್ಲಿ ಪ್ರತ್ಯಕ್ಷನಾಗಿದ್ದು ಆ ದೈತ್ಯರನ್ನು ಸಂಹಾರ ಮಾಡಿ ಸ್ವಯಂಭೂವನವನ್ನು ದುಷ್ಟರಿಂದ ರಕ್ಷಣೆ ಮಾಡಿದ್ದಾನೆ. ಅದಕ್ಕೋಸ್ಕರವೇ ಆ ಯಜ್ಞನಾಮಕ ಪರಮಾತ್ಮನ ದುಷ್ಟಜನರು ನಮ್ಮನ್ನು ರಕ್ಷಣೆ ಮಾಡುವಂತ ಕೇಳೋದು ಅತ್ಯಂತ ಔಚಿತ್ಯಪೂರ್ಣವಾಗಿದೆ. ಪ್ರೀತಿಯ ಪ್ರೇಕ್ಷಕರೇ, ಮುಂಜಾನೆಯ ಮುಂಬೆಳಕಿನ ಹಿತವಚನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕರ್ಮಋಣ ಶೇಷಂಗಳುಳಿಯದಿರೆ ಬಿತ್ತಾಗಿ, ಕರ್ಮಋಣ ಶೇಷಂಗಳು ಬಿತ್ತಾಗಿ ಉಳಿಯದಿರೆ ಜನ್ಮ ಜನ್ಮಾಂತರದ ಮರಗಳೇಳದಿರೆ. ಕರ್ಮಋಣ ಶೇಷಂಗಳು ಉಳಿಯದಿರೆ ಬಿತ್ತಾಗಿ ಜನ್ಮ ಜನ್ಮಾಂತರದ ಮರಗಳು ಏಳದಿರೆ. ಬ್ರಹ್ಮನುದ್ಯಾನವನ ಬ್ರಹ್ಮನ ಉದ್ಯಾನವನ ಶಾಶ್ವತದೊಳಿಹುದೆಂತೂ ಬ್ರಹ್ಮನುದ್ಯಾನವನ ಕರ್ಮಋಣ ಶೇಷಂಗಳುಳಿಯದಿರೆ ಜನ್ಮ ಜನ್ಮಾಂತರದ ಮರಗಳೇಳದಿರೆ ಶಾಶ್ವತದೊಳು ಇಹುದೆಂತೂ ಬ್ರಹ್ಮನುದ್ಯಾನವನ ಮರ್ಮವಿದು ಸೃಷ್ಟಿಯಲಿ ಸೃಷ್ಟಿಯಲಿ ಮರ್ಮವಿದು ಮಂಕುತಿಮ್ಮ ಸೃಷ್ಟಿಯಲಿ ಮರ್ಮವಿದು ಮಂಕುತಿಮ್ಮ. ಜನ್ಮ ಜನ್ಮಾಂತರದ ಬಗ್ಗೆ ಅಥವಾ ಕರ್ಮವಾದದ ಬಗ್ಗೆ ನಂಬಿಕೆ ಇಲ್ಲದೆ ಇರಬಹುದು ಕೆಲವರಿಗೆ. ಆ ನಂಬಿಕೆ ಇರುವಂಥವರಿಗೆ ಯಾರು ನೋಡಿದ್ರು ಹಿಂದಿನ ಜನ್ಮದಲ್ಲಿ ನಾವು ಏನಾಗಿದ್ದೀವೋ, ಏನು ಕಥೆಯೋ, ಏನು ಕೆಲಸ ಮಾಡಿದವೋ ಬಿಟ್ಟುವೋ, ಈ ಜನ್ಮದಲ್ಲಿ ಅದರ ಪರಿಣಾಮ ಆಗ್ತಾ ಇದೆ ಅನ್ನೋದಕ್ಕೆ ಏನು ಸಮರ್ಥನೆ ಅಂತ ಕೇಳಬಹುದು. ಹಾಗೆ ಒಂದು ಸಮರ್ಥನೆ ಅನ್ನುವ ರೀತಿಯಲ್ಲಿ ಒಂದು ವಿಚಾರವನ್ನು ಇಲ್ಲಿ DVG ಅವರು ವಿವರಿಸ್ತಾ ಇದ್ದಾರೆ. ಈ ಸೃಷ್ಟಿಯನ್ನು ಬ್ರಹ್ಮನ ಉದ್ಯಾನವನ ಎಂದು ಕಲ್ಪಿಸಿಕೊಳ್ಳಬಹುದು. ಹಾಗೆ ಕಲ್ಪಿಸಿಕೊಂಡರೆ ಈ ಕರ್ಮ ಋಣ ಶೇಷಗಳು ಏನಿವೆ, ಕರ್ಮಗಳು ಋಣಗಳು ಎನ್ನುವಂಥವು ಬೀಜ ರೂಪದಲ್ಲಿ ಅವು ಉಳಿದುಕೊಂಡರೆ ಅಥವಾ ಉಳಿದುಕೊಳ್ಳದೇ ಹೋದರೆ, ಹಾಗೆ ಜನ್ಮ ಜನ್ಮಾಂತರದಲ್ಲಿ ಈಗ ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಬೀಜ ರೂಪದಲ್ಲಿ ಇದ್ದರೆ ತಾನೇ ಮುಂದಿನ ಜನ್ಮದಲ್ಲಿ ಈ ಬೀಜ ಗಿಡವಾಗಿ ಮರವಾಗಿ ಬೆಳೆಯುವಂತಹುದು. ಅದಿಲ್ಲದೆ ಹೋಗಿದ್ರೆ ಮರಗಳೇ ಇಲ್ಲ. ಆಗ ಉದ್ಯಾನವನ
ಬ್ರಹ್ಮನ ಉದ್ಯಾನವನ, ಬ್ರಹ್ಮನ ಸೃಷ್ಟಿ ಎನ್ನುವ ಉದ್ಯಾನವನ ಶಾಶ್ವತವಾಗಿ ಇರುವುದು ಹೇಗೆ ಸಾಧ್ಯ? ಈ ಸೃಷ್ಟಿ ನಿರಂತರವಾಗಿ ಶಾಶ್ವತವಾಗಿ ಇರಬೇಕಿದ್ದರೆ ಆಗ ಕರ್ಮ, ಕರ್ಮದ ಬೀಜ, ಜನ್ಮಾಂತರಗಳು, ಜನ್ಮಾಂತರಗಳಲ್ಲಿ ಅದರ ಮರಗಳು, ಮರಗಳಿಂದ ಫಲಗಳು ಇತ್ಯಾದಿ, ಈ ನಿರಂತರವಾದ ಒಂದು ಬಗೆಯಲ್ಲಿ ಸರಪಳಿಯ ಕ್ರಿಯೆ ಇದೆಯಲ್ಲ, ಸರಪಳಿಯಂತಹ ಕ್ರಿಯೆ ಇದೆಯಲ್ಲ, ಇದೇ ಸೃಷ್ಟಿಯ ರಹಸ್ಯ ಎಂದು ಡಿ ವಿ ಜಿ ಹೇಳ್ತಾ ಇದ್ದಾರೆ. ಸಂಬಳದ ಹಂಬಲವೋ ದಾಂಭಿಕತೆಯ ಬರವೋ, ಸಂಬಳದ ಹಂಬಲವೋ ದಾಂಭಿಕತೆಯ ಬರವೋ, ಇಂಬು ಕೂರ್ಮೆಯ ಕರೆಯೋ ಕರುಳ ಕರೆ ಕರೆಯೋ. ಸಂಬಳದ ಹಂಬಲವೋ ದಾಂಭಿಕತೆಯ ಬರವೋ, ಇಂಬು ಕೂರ್ಮೆಯ ಕರೆಯೋ ಕರುಳ ಕರೆ ಕರೆಯೋ. ತುಂಬಿ ಹೋವು ಬಾಳಿನಲ್ಲಿ, ಬಾಳಿನಲ್ಲಿ ತುಂಬಿ ಹೂವು ನೂರು ತಕರಾರುಗಳು, ಬಾಳಿನಲ್ಲಿ ತುಂಬಿ ಹೂವು ನೂರು ತಕರಾರುಗಳು. ಬೆಂಬಲವು ಬೆಂಬಲವು ಅವೆಲೋ ಜಗಕ್ಕೆ, ಬಾಳಿನಲ್ಲಿ ತುಂಬಿಗವು ನೂರು ತಕರಾರುಗಳು. ಜಗಕ್ಕೆ ಬೆಂಬಲವು ಅವೆಲೋ, ಬೆಂಬಲವು ಅವೇ ಎಲೋ ಜಗಕ್ಕೆ ಮಂಕುತಿಮ್ಮ. ಈ ಜಗತ್ತು ಸೃಷ್ಟಿ ನಿರಂತರವಾಗಿ ಸಾಗುವುದಕ್ಕೆ ಅನೇಕ ರೀತಿಗಳು ಇವೆ. ಅವುಗಳಲ್ಲಿ ಕೆಲವು ಒಂದೆರಡು ವಿಚಾರಗಳು. ಮನುಷ್ಯನಿಗೆ ಸಂಬಳದ ಹಂಬಲ, ಮುಂದಿನ ತಿಂಗಳು 1ನೇ ತಾರೀಕು ಸಂಬಳ ಬರ್ತದೆ ಎನ್ನುವ ಆಸೆ, ಆ ಹಂಬಲ ಅದು ಇರಬಹುದು. ಅಥವಾ ದಾಂಭಿಕತೆಯ ಅಬ್ಬರ, ಹೊಗಳಿಕೆ, ಮೆಚ್ಚುಗೆ, ಪ್ರತಿಷ್ಠೆ, ಇವುಗಳ ಬಗೆಗೆ ನಾನು ಎಂಥ ಘನ ಕೆಲಸವನ್ನು ಮಾಡಿಬಿಟ್ಟಿದ್ದೇನೆ, ಘನ ಕಾರ್ಯವನ್ನು ಮಾಡಿಬಿಟ್ಟಿದ್ದೇನೆ, ಇದನ್ನು ನೋಡಿ ಜನ ಎಲ್ಲ ನನ್ನನ್ನು ಹೊಗಳಿಲಿ ಎನ್ನುವ ಆಸೆ ಇರಬಹುದು. ಅಥವಾ ಕೂರ್ಮೆಯ ಇಂಬು ಅದರ ಕರೆ. ಕೂರ್ಮೆ ಅಂದರೆ ಪ್ರೇಮ, ಪ್ರೇಮಕ್ಕೆ ಆಶ್ರಯವಾಗಿರತಕ್ಕಂತಹದರ ಕರೆ, ಸೆಳೆತ ಅದು ಆಗಿರಬಹುದು. ಕರುಳ, ವಾತ್ಸಲ್ಯದ ಕರೆಕರೆ ಆಗಿರಬಹುದು, ವಾತ್ಸಲ್ಯದ ಸೆಳೆತ ಆಗಿರಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ಲೆಕ್ಕವಿಲ್ಲದಷ್ಟು ತುಂಬಿಹವು ಬಾಳಿನಲ್ಲಿ ನೂರು ತಕರಾರುಗಳು. ಯಾವುದು ತಕರಾರು ಅಂದರೆ ಆ ಪ್ರೇಮ, ವಾತ್ಸಲ್ಯ, ಬದುಕಬೇಕು ಎನ್ನುವ ಆಸೆ, ಸಂಬಳದ ದುಡಿದು ಸಂಬಳದಿಂದ ಬದುಕಬೇಕು ಎನ್ನುವ ಆಸೆ, ಅಥವಾ ಹೊಗಳಿಕೆ, ಆ ದಾಂಭಿಕತೆ, ಇವುಗಳು ಆಗಿರಬಹುದು. ಇಂತಹ ರಾಗಭಾವಗಳ ಬಗೆ ಬಗೆಯ ಬಂಧನಗಳು, ಅವುಗಳ ಸೆಳೆತಗಳು ಮನುಷ್ಯನಿಗೆ, ಅಂದರೆ ಈ ಜಗತ್ತಿನಲ್ಲಿ ತಕರಾರುಗಳಿಗೆ ಬೆಂಬಲವಾಗಿ ಇವೆಲ್ಲ ನಿಂತಿವೆ. ಆದ್ದರಿಂದ ಮನುಷ್ಯನ ಬದುಕು ಅಷ್ಟು ಸುಗಮವಾದದ್ದೇನು ಅಲ್ಲ. ತಿರು ತಿರುಗಿ ತಿರುಗುತ್ತೆ ಬುಗುರಿ, ತಿರು ತಿರುಗಿ ತಿರುಗುತ್ತೆ ಬುಗುರಿ, ತಾನೇ ಸೋತು ತಿರೆಗುರುಳುವುದು, ತನ್ನ ಬಲವ ತಾಂ ಕಳೆದು. ತಿರು ತಿರುಗಿ ತಿರುಗುತ್ತೆ ಬುಗುರಿ, ತಾನೇ ಸೋತು ತಿರೆಗುರುಳುವುದು, ತನ್ನ ಬಲವ ತಾಂ ಕಳೆದು. ನರನುಂ ಅಂತೆಯೇ, ನರನುಂ ಅಂತೆಯೇ, ಸುತ್ತಿ ಸುತ್ತಿ ಕಡೆಗೊಂದು ದಿನ, ನರನುಂ ಬುಗುರಿಯಂತೆಯೇ, ಸುತ್ತಿ ಸುತ್ತಿ ಕಡೆಗೊಂದು ದಿನ, ತೆರುವನಸ್ಥ
ಅಸ್ಥಿಯ ಧರೆಗೆ ತೆರುವನು ಅಸ್ಥಿಯ ಧರೆಗೆ ಮಂಕುತಿಮ್ಮ. ಡಿ ವಿ ಜಿ ಇಲ್ಲಿ ಎಷ್ಟು ಸೊಗಸಾದಂತಹ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ ನೋಡಿ. ಮಕ್ಕಳು ಬುಗುರಿ ಆಟ ಆಡ್ತಾರೆ, ಬುಗುರಿಯನ್ನು ತೆಗೆದುಕೊಂಡು ದಾರವನ್ನು ಚಾಟಿಯನ್ನು ಸುತ್ತಿ ಸುತ್ತಿ ಅನಂತರ ಅದನ್ನು ಎಸಿತಾರೆ. ಆ ಚಾಟಿಯ ತಿರುವು ಇರ್ತದಲ್ಲ, ಆ ಬೀಸು ಅದನ್ನು ಸೆಳೆದ ಕಾರಣದಿಂದ ಆ ಬುಗುರಿ ನೆಲದ ಮೇಲೆ ಗಿರ್ರನೆ ತಿರುಗುವುದಕ್ಕೆ ಪ್ರಾರಂಭಿಸುತ್ತೆ. ಹೀಗೆ ಬುಗುರಿ ಎಷ್ಟು ಹೊತ್ತು ತಿರುಗುತ್ತೆ? ಅದು ಆ ಬುಗುರಿಯನ್ನು ತಿರುಗಿಸಿ ಬಿಟ್ಟ ಶಕ್ತಿ ಇದೆಯಲ್ಲ, ಚಾವಟಿಯಿಂದ ತಿರುಗಿಸಿ ಬಿಟ್ಟ ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಲ್ಲಿಯವರೆಗೆ ಇರುತ್ತೋ ಅಲ್ಲಿಯವರೆಗೆ ಬುಗುರಿ ತಿರುಗುತ್ತಾ ಇರ್ತದೆ. ಆ ಶಕ್ತಿ ಚಾಟಿಯ ತಿರುಗಿಸುವಿಕೆಯ ಶಕ್ತಿ ಶಾಶ್ವತವಾದದ್ದೇನಲ್ಲ, ಸಾರ್ವಕಾಲಿಕವಾದದ್ದೇನಲ್ಲ. ಆದ್ದರಿಂದ ಕೆಲವೇ ನಿಮಿಷದಲ್ಲಿ ಶಕ್ತಿ ಕಳೆದುಕೊಂಡು ನೆಲಕ್ಕೆ ಆ ಬುಗುರಿ ಒರಗುತ್ತೆ. ವಿಜ್ಞಾನದಲ್ಲಿ ಒಂದು ಕಲ್ಪನೆ ಬರ್ತದೆ, ಇದಕ್ಕೆ ವಿರುದ್ಧವಾದದ್ದು, ವಿರುದ್ಧ ಎಂದಲ್ಲ ಸಾಧ್ಯವಿಲ್ಲದ್ದು, ಅದು ವಾಸ್ತವವಾಗಿ ಪ್ರಾಯೋಗಿಕವಾಗಿ ಸಾಧ್ಯವಿಲ್ಲದ ಒಂದು ಊಹೆ ಕಲ್ಪನೆ. ಅದನ್ನು ಪರ್ಪೆಚುಯಲ್ ಮೋಷನ್ ಎಂದು ಕರೀತಾರೆ, ನಿರಂತರವಾದ ಚಲನಶೀಲತೆ, ಶಾಶ್ವತವಾದ ಚಲನೆ ಎನ್ನುವಂಥದ್ದು. ಅದೊಂದು ಊಹೆ ಕಲ್ಪನೆ ಮಾತ್ರ. ಆದರೆ ಈ ಈ ಜಗತ್ತನ್ನು ನೋಡಿ, ಭೂಮಿ ಇದೆ, ಸೂರ್ಯನ ಸುತ್ತ ಭೂಮಿ ಮತ್ತು ಇತರ ಗ್ರಹಗಳು ಸುತ್ತುತ್ತ 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 ಇವೆ. ನಮ್ಮ ಮಟ್ಟಿಗೆ ಇದು ಹೀಗೇ ಸದಾ ಕಾಲ ಸುತ್ತುತ್ತವೇನೋ ಎಂದು ಅನಿಸುತ್ತೆ. ಆದರೆ ಯಾವಾಗ ಸೂರ್ಯ ತಣ್ಣಗಾಗುತ್ತಾನೋ, ತನ್ನ ಶಕ್ತಿಯನ್ನು ಕಳೆದುಕೊಳ್ತಾನೆಯೋ, ಆಗ ಈ ಗುರುತ್ವಾಕರ್ಷಣ ಶಕ್ತಿ ಅನ್ನೋದು ಹೋಗಿ ಭೂಮಿಯೂ ಆ ತನ್ನ ನಿರಂತರ ಚಲನೆಯನ್ನು ಕಳೆದುಕೊಂಡು ಬಿಡ್ತದೆ. ಲೋಕದಲ್ಲೇ ಹೀಗೆ, ವಿಶ್ವದಲ್ಲೇ ಹೀಗಿರಬೇಕಿದ್ರೆ ಮನುಷ್ಯನ ಪಾಡು ಇದಕ್ಕಿಂತ ಬೇರೆಯಾಗೋದಕ್ಕೆ ಸಾಧ್ಯವೇ? ಬುಗುರಿಯಂತೆ ದೇಹದ ಶಕ್ತಿ ಕರಗಿದಾಗ, ಚೈತನ್ಯ ಉಡುಗಿದಾಗ ಆತನೂ ಸಹ ತನ್ನ ದೇಹವನ್ನು ಅಸ್ಥಿಯನ್ನು ನೆಲಕ್ಕೆ ಒರಗಿಸಿಬಿಡ್ತಾನೆ. ಆ ಕಾರಣ ಮನುಷ್ಯನ ಬದುಕೂ ಸಹ ಶಾಶ್ವತವಾದದ್ದೇನೂ ಅಲ್ಲ. ಪುಣ್ಯ ಪಾಪದ ಮಿಶ್ರ ನರಜಂತುವವನ ನೆಲೆ ಮಣ್ಣು ಕರುಳುಗಳ ಸಕವು ಅವನ ಮೈ ದೊಡವು. ಪುಣ್ಯ ಪಾಪದ ಮಿಶ್ರ ನರಜಂತುವು ಅವನ ನೆಲೆ ಮಣ್ಣು ಕರುಳುಗಳ ಸಕವು ಅವನ ಮೈ ದೊಡವು. ಬಣ್ಣ ಬಣ್ಣದ ವಸ್ತ್ರ ಬಿಳ್ಪೊಡನೆ ಕಪ್ಪಿಹುದು, ಬಣ್ಣ ಬಣ್ಣದ ವಸ್ತ್ರ ಬಿಳ್ಪೊಡನೆ ಕಪ್ಪಿಹುದು. ಕಣ್ಣದುರು ಗುಟಿಸದಿರು, ಬಣ್ಣ ಬಣ್ಣದ ವಸ್ತ್ರ ಬಿಳುಪುನೊಡನೆ ಕಪ್ಪು ಇಹುದು. ಕಣ್ಣದುರು ಗುಟಿಸದಿರು ಮಂಕುತಿಮ್ಮ, ಕಣ್ಣದುರು ಗುಟಿಸದಿರು ಮಂಕುತಿಮ್ಮ. ಮನುಷ್ಯ ಪುಣ್ಯ ಪಾಪ ಬೆರೆತು ಇರತಕ್ಕಂಥವನು ಎನ್ನುವ ವಿಚಾರವನ್ನು ಡಿ ವಿ ಜಿ ಅನೇಕ ಪದ್ಯಗಳಲ್ಲಿ ಉದ್ದಕ್ಕೂ ಹೇಳಿಕೊಂಡು ಬರ್ತಾ ಇದ್ದಾರೆ. ಅವನು ಮಾಡುವ ಪುಣ್ಯ ಪಾಪ ಮೊದಲಾದಂತಹ ಕೆಲಸಗಳೇ ಅವನ ಮೈದೊಡವು. ನೋಡಿ, ಅವನ ನೆಲೆ ಈ ಮನುಷ್ಯ ಇರತಕ್ಕಂಥದ್ದು ಭೂಮಿಯ ಮೇಲೆ. ಆ ಕರುಳುಗಳ ಎಸಕ, ಕರುಳು ಅಂತ ಅಂದರೆ ಭಾವಗಳು ಮೊದಲಾದವು. ಅವನ ಬೇರೆ ಬೇರೆ ಭಾವಗಳು ಏನಿವೆ, ಈ ಭಾವಗಳೆಲ್ಲ ಆತನಿಗೆ ಮೈ ತೊಡವು ಇದ್ದ ಹಾಗೆ, ಮೈ ಮೇಲಿನ ಆಭರಣಗಳು ಇದ್ದ ಹಾಗೆ. ಅದರಲ್ಲಿ ಬಣ್ಣ ಬಣ್ಣದ ವಸ್ತ್ರ, ಆತ ಹಾಕಿಕೊಳ್ಳುವ ಉಡುಪು ಬಣ್ಣ ಬಣ್ಣದಿಂದ ಕೂಡಿರುವಂಥದ್ದು. ಅಂದರೆ ಅವನ ಸ್ವಭಾವದಲ್ಲೂ ಕಪ್ಪು ಬಿಳುಪು ಎನ್ನುವಂಥದ್ದು ಇದ್ದೇ ಇರುವಂಥದ್ದು. ಕಪ್ಪು ಬಿಳುಪು ಇರುವ ಕಾರಣದಿಂದ
ಅವನ ಕಪ್ಪಿಗಾಗಿ ನಾವು ಆಕ್ರೋಶ ಕೋಪ ಇವುಗಳನ್ನು ವ್ಯಕ್ತಪಡಿಸುವಂಥದ್ದು ಸರಿಯಲ್ಲ. ಮನುಷ್ಯನನ್ನು ಕ್ರೂರವಾಗಿ ನಡೆಸಿಕೊಳ್ಳುವಂಥದ್ದು ಸರಿಯಲ್ಲ. ಅವನ ಮಿಶ್ರ ಗುಣದ ಕಾರಣ ಅವನ ಬಗೆಗೆ ನಾವು ಸಹಾನುಭೂತಿಯನ್ನು ತೋರಬೇಕು ಎನ್ನುವುದು ಇಲ್ಲಿಯ ಅಭಿಪ್ರಾಯ. ಕ್ರೋಧ ಬೇಡ ಅಂತ ಹೇಳ್ತಕ್ಕಂತಹದ್ದು ಬಹಳ ಒಳ್ಳೆಯ ಮಾತು. ಇವತ್ತಿನ ಹಿತವಚನಕ್ಕೆ ತಮ್ಮೆಲ್ಲರಿಗೂ ನಮಸ್ಕಾರ. ಮತ್ತೆ ನಾಳೆ ಭೇಟಿಯಾಗೋಣ.